ಬೊಂಬಾಟ್ ಭೋಜನದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂತ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗ, ನಳಪಾಕ. ನಳಪಾಕದಲ್ಲಿ ಇವತ್ತೊಂದು ಸ್ಪೆಷಲ್ ಸ್ನ್ಯಾಕ್ ಮಾಡ್ತಾ ಇದ್ದೀನಿ. ಇದು ಒಂದು ಪಕೋಡ. ಇದಕ್ಕೆ ನಾನಿಟ್ಟಿರೋ ಹೆಸರೇನು ಗೊತ್ತಾ? ರಮ್ಡೋಲ್ ರವಾ ಪಕೋಡ ಅಂತ. ರವಾ ಪಕೋಡ, ನೀವು ಈರುಳ್ಳಿ ಪಕೋಡ ತಿಂದಿರ್ತೀರಾ, ಕ್ಯಾಶ್ಯೂ ಪಕೋಡ ತಿಂದಿರ್ತೀರಾ, ರವೆ ಪಕೋಡ ತಿಂದಿರೋಕ್ಕೆ ಸಾಧ್ಯ ಇಲ್ಲ. ಅದು ಭಾಳ ರೇರ್, ಇಲ್ಲಿ ಯಾರೂ ಮಾಡೋದಿಲ್ಲ. ನಾನು ಇದು ಭಾಳ ಹಿಂದೆ ತಿಂದಿದ್ದೆ, ಅದನ್ನು ಇವತ್ತು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಸೂಪರಾಗಿರುತ್ತೆ. ಈ ರಮ್ಡೋಲ್ ರವಾ ಪಕೋಡಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ರವಾ ಪಕೋಡ ಆದಮೇಲೆ ರವಾ ಬೇಕೇ ಬೇಕು. ಒಂದು ಕಪ್ಪಷ್ಟು ರವೆ ಇಟ್ಕೊಂಡಿದ್ದೀನಿ. ಒಂದು ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸಿನಕಾಯಿ ಒಂದು 3-4, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು. ಸಣ್ಣದಾಗಿ ಹೆಚ್ಚಿರುವಂಥ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಅಚ್ಚಮೆಣಸಿನಪಿ, ಒಂದು ಚೂರು ಅರಿಶಿನ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು 1/4 ಚಮಚದಷ್ಟು, ಒಂದು ಸ್ವಲ್ಪ ಇಂಗು 1/4 ಚಮಚದಷ್ಟು ಇಂಗು, ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗೋಡಂಬಿ ಒಂದು 15-20, ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು 2-3 ಸ್ಪೂನಷ್ಟು, ಕರಿಯೋದಕ್ಕೆ ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ರಮ್ಡೋಲ್ ರವಾ ಪಕೋಡಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ರಮ್ಡೋಲ್ ರವಾ ಪಕೋಡ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ ಪಕೋಡ ಹಿಟ್ಟು ಕಲಸ್ಕೋಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಮೊದಲು ಈರುಳ್ಳಿ ಹಾಕ್ಕೋಬೇಕು ಬೌಲ್ಗೆ, ಮಿಕ್ಸಿಂಗ್ ಬೌಲ್ಗೆ. ಓಕೆ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಅದು ಪುಡಿಯಾಗಬೇಕು. ಅಂದರೆ ಒಂದೊಂದೇ ಸಪ್ರೇಟ್ ಸಪ್ರೇಟಾಗಿರಬೇಕು. ಹಂಗೆ ಒಂದು ಚೆನ್ನಾಗಿ ಇದನ್ನು ಎರಡೂ ಕೈಯಲ್ಲಿ ಹಿಂಗೆ ಮಿಕ್ಸ್ ಮಾಡಿದ್ರೆ ಅದು ಬಿಡಿಸ್ಕೊಳ್ಳುತ್ತೆ. ಚೆನ್ನಾಗಿ ಬಿಡಿಸ್ಕೋಬೇಕು ಅದು. ಈಗ ಇದಕ್ಕೆ ರವೆ ಹಾಕೋಣ. ಓಕೆ, ಮೆಣಸಿನಕಾಯಿ, ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸಿನಕಾಯಿ. ನಂಗೆ ಖಾರ ಇಷ್ಟ, ಅದಕ್ಕೆ ಜಾಸ್ತಿ ಹಾಕ್ತೇನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು, ಅಚ್ಚಮೆಣಸಿನ ಪುಡಿ 1 ಚಮಚದಷ್ಟು. ಓಕೆ, ಒಂದು ಸ್ವಲ್ಪ ಅರಿಶಿನ, ಜಿಂಜರ್ ಗಾರ್ಲಿಕ್ ಪೇಸ್ಟು ಇದು 1 ಚಮಚದಷ್ಟು, ಟೇಬಲ್ ಸ್ಪೂನಷ್ಟು. ಇದು ಆಪ್ಷನಲ್, ಬೇಕಾದ್ರೆ ಹಾಕೋಬೋದು, ಇದು ಬಿಡ್ಬೋದು. ಓಕೆ, ನಾನು ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಹಾಕ್ತೀನಿ ಅಷ್ಟೇ. ಗೋಡಂಬಿ, ಓಕೆ, ಆಮೇಲೆ ಇಂಗು ಒಂದು ಸ್ವಲ್ಪ, ಇಂಗು ಒಳ್ಳೆ ಫ್ಲೇವರ್ ಕೊಡುತ್ತೆ. ಓಕೆ, ಕೊತ್ತಂಬರಿ ಸೊಪ್ಪು ಹೆಚ್ಚಾಕೋಣ. ಬರೋ ಗೆಳೆಯ, ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇದಿಷ್ಟು ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಭಾಳ ಸ್ವಲ್ಪ ನೀರು ಹಾಕೋಬೇಕು, ತುಂಬ ಹಾಕೋಬಾರ್ದು. ಅದು ಸುಮ್ಮನೆ ಈರುಳ್ಳಿಗೆ ರವೆ ಎಲ್ಲ ಅಂಟ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಅಷ್ಟೇ. ಓಕೆ, ಬೈಂಡಿಂಗು ರವೆನಲ್ಲಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಆ ಬೈಂಡಿಂಗ್ ಬರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಡ್ತೀನಿ. ಓಕೆ, ಬರೀ ಕಡಲೆ ಹಿಟ್ಟು ಹಾಕ್ಬಾರ್ದು, ಅದು ಬೈಂಡಿಂಗಿಗೋಸ್ಕರ ಒಂದು ಸ್ವಲ್ಪ ಹಾಕ್ಬೇಕು ಅಷ್ಟೇ. ಓಕೆ, ಇದು 1-2 ನಿಮಿಷ ಹಂಗೆ ಬಿಡೋಣ. ಈಗ ಈ ಕಡೆ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾದಿದೆ. ಈಗ ಹೆಂಗೆ ಹಾಕ್ಬೇಕು ಅಂದರೆ ಬರೀ ಬೆರಳುಗಳಲ್ಲಿ ಹಾಕ್ಬೇಕು. ಹಿಂಗೆ ತಗೊಂಡು ಬೆರಳಲ್ಲಿ ಹಿಂಗೆ ಹಿಂಗೆ ಮಾಡಿ ಮಾಡಿ ಹಾಕ್ಬೇಕು. ಹಂಗೆ ಉಂಡುಂಡೆ ಹಾಕ್ಬಾರ್ದು, ಬೆರಳಲ್ಲಿ ಹಿಂಗಂದು ಒಂದು ಹಾಕ್ಬೇಕು. ಇದು ಚೆನ್ನಾಗಿ ಆ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಇದು ಕರಿಬೇಕು. ಅಷ್ಟರಲ್ಲಿ ಹಳೆ ಟೇಪ್ ಹಾಕ್ತೀನಿ ಕೇಳಿ.
ನಾನು ಯಾವಾಗಲೂ ಭಾರತ ಮತ್ತು ಭಾರತೀಯರ ಬಗ್ಗೆ ಬಹಳ ಹೆಮ್ಮೆಯಿಂದ ವಿಚಾರಗಳನ್ನು ಹೇಳ್ತೀನಿ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಸರ್ಜರಿ ನಡೆದಿದ್ದು ಅಂದರೆ ನಂಬ್ತೀರಾ ನೀವು? 2600 ವರ್ಷಗಳ ಹಿಂದೆ ಸುಶ್ರುತ ಅನ್ನುವ ವೈದ್ಯ ಮೊಟ್ಟ ಮೊದಲ ಬಾರಿಗೆ ಒಂದು ಸರ್ಜರಿಯನ್ನು ಮಾಡ್ತಾರೆ. ಅಂದರೆ ಆಗಿನ ಕಾಲದಲ್ಲೇ ಒಂದು ಸಿಜೇರಿಯನ್ ಆಗಿರ್ಬೋದು ಅಥವಾ ಕ್ಯಾಟ್ರಾಕ್ಟ್ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ಲಿಮ್ಸ್ ಆಗಿರ್ಬೋದು, ಈ ರೀತಿ ಅನೇಕ ಶಸ್ತ್ರಚಿಕಿತ್ಸೆಯನ್ನು ಸುಶ್ರುತ ಮತ್ತು ಅವರ ತಂಡ ಮಾಡಿದ್ದಾರೆ. ಮತ್ತು ಸುಶ್ರುತ ಅವ್ರನ್ನ ಫಾದರ್ ಆಫ್ ಮಾಡರ್ನ್ ಸರ್ಜರಿ ಅಂತ ಕೂಡ ಕರೀತಾರೆ. ಅಂದರೆ ನಮ್ಮ ದೇಶ ಎಷ್ಟು ಗ್ರೇಟ್ ಅಲ್ವಾ? ಲವ್ಲಿ, ಈಗ ಇದಕ್ಕೇನು ಮಾಡಬೇಕು ಅಂದರೆ ಒಂದು ಕರಿಬೇವಿನ ಸೊಪ್ಪು ತಗೋಬೇಕು ಹಿಂಗೆ. ಓಕೆ, ಈ ಥರ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಅದನ್ನು ಹಾಕ್ಬಿಟ್ಟು ತೆಗೆದು ಅದರ ಮೇಲೆ ಸುಮ್ಮನೆ ಹಂಗೆ ಹಾಕ್ಬೇಕು. ಇವತ್ತಿನ ರಮ್ಡೋಲ್ ರವಾ ಪಕ್ವಾಡ ರೆಡಿ. ಇದನ್ನ ಟೇಸ್ಟ್ ಮಾಡ್ಬೇಕು. ಇವಾಗ ಟೇಸ್ಟ್ ಮಾಡ್ಬೇಕು ಅಂದ್ರೆ ಒಂದ್ ಚೂರು ತಯಾರಿ ಮಾಡ್ಕೋಬೇಕು. ಅಷ್ಟ್ರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ರಮ್ಡೋಲ್ ರವಾ ಪಕೋಡ ಮಾಡುವ ವಿಧಾನ: ಬೌಲಿಗೆ ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕಲಸಿ ಬಿಡಿ ಬಿಡಿ ಆಗುವಂತೆ ಮಾಡಿ. ನಂತರ ರವೆ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಕರಿಬೇವು ಹಾಗೂ ಅಚ್ಚೆ ಮೆಣಸಿನ ಪುಡಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಣ್ಣಗೆ ಹೆಚ್ಚಿದ ಗೋಡಂಬಿ, ನಂತರ ಇಂಗು, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪವೇ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಗಟ್ಟಿಯಾದ ಹದಕ್ಕೆ ಕಲಸಿ. ನಂತರ ಕಡಲೆ ಹಿಟ್ಟು ಸ್ವಲ್ಪ ಸೇರಿಸಿ ಈ ಹಿಟ್ಟನ್ನು ರೆಡಿ ಮಾಡಿ 2 ನಿಮಿಷ ಹಾಗೆಯೇ ಇಡಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಚೆನ್ನಾಗಿ ಕಾದಾಗ ಕಲಸಿಟ್ಟ ಪಕೋಡ ಹಿಟ್ಟನ್ನು ಬೆರಳಿನಿಂದ ಸ್ವಲ್ಪ ಸ್ವಲ್ಪವೇ ತೆಗೆದು ಕಾದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಹೊಂಬಣ್ಣ ಬರುವವರೆಗೂ ಕರೆಯಿರಿ. ನಂತರ ಅದನ್ನು ಟಿಶ್ಯೂ ಪೇಪರ್ ಹರಡಿದ ತಟ್ಟೆಯಲ್ಲಿ ತೆಗೆದು ಹಾಕಿ ಕಾದ ಎಣ್ಣೆಗೆ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಗರಿಗರಿಯಾದಾಗ ಅದನ್ನು ತೆಗೆದು ಪಕೋಡದ ಮೇಲೆ ಹಾಕಿ. ಗರಿಗರಿ ಬಿಸಿ ಬಿಸಿ ರಮ್ಡೋಲ ರವಾ ಪಕೋಡವನ್ನು ಸಂಜೆಯ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಜೊತೆ ಸ್ನೇಹಿತರೊಡನೆ ಕೂತು ಹರಟುತ್ತಾ ತಿಂದು ಮಜಾ ಮಾಡಿ. ಓಕೆ, ಇವತ್ತು ಮಾಡಿರುವ ಸ್ಪೆಷಲ್ ರಮ್ಡೋಲ್ ರವಾ ಪಕೋಡ ಟೇಸ್ಟ್ ಮಾಡಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿ ಅವರು ಬಂದಿದ್ದಾರೆ. ಇವರು ರೆಗ್ಯುಲರ್ ಆಗಿ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾರೆ. ನನ್ನ ಕಾರ್ಯಕ್ರಮವನ್ನ ರೆಗ್ಯುಲರ್ ಆಗಿ ನೋಡಿ ನಾನು ಮಾಡುವ ಅಡುಗೆಗಳನ್ನ ಪ್ರಯೋಗ ಮಾಡಿ ತುಂಬಾ ಇಷ್ಟಪಡ್ತಾರೆ. ಪತ್ರಗಳು ಬರೆದಿದ್ರು ನನಗೆ, ನಾನು ಮಾಡಿರುವ ಅಡುಗೆಗಳ ಫೋಟೋಗಳನ್ನ ಕಳಿಸಿದ್ರು. ಒಂದು ಸಲ ನಿಮ್ಮನ್ನು ಭೇಟಿ ಮಾಡಬೇಕು, ನೀವು ಮಾಡೋ ಅಡುಗೆ ತಿನ್ನಬೇಕು ಅಂತ ಪತ್ರ ಬರೆದಿದ್ರು. ಅವ್ರನ್ನ ಬರ್ಮಾಡ್ಕೊಂಡಿನಿ. ಅವ್ರು ಬರ್ತಾರೆ, ಈ ರಮ್ಡೋಲ್ ರವಾ ಪಕೋಡ ತಿಂತಾರೆ, ಹೇಗಿದೆ ಅಂತ ಹೇಳ್ತಾರೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಮೇಘನಾ. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. 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 ಓ, ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್ ಫ್ಲವರ್ಸ್. ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು ಮೇಘನಾ ಅವರೇ. ನಂಗೂ ತುಂಬಾ ಖುಷಿ ಆಯ್ತು. ನೀವು ಕಾರ್ಯಕ್ರಮಕ್ಕೆ ಬಂದಿದ್ದು, ನಿಮ್ಮ ಮಗ ಅಕ್ಷೋಭ್ಯ ನನ್ನ ಕಾರ್ಯಕ್ರಮದ ದೊಡ್ಡ ಅಭಿಮಾನಿ. ನೀವು ಅವನ ವಿಡಿಯೋಸ್ ಎಲ್ಲ ಕಳಿಸಿದ್ರಿ, ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ನನ್ನನ್ನು ಇಮಿಟೇಟ್ ಮಾಡ್ತಾನೆ. ಸೊ ಇವತ್ತು ನಾನು ಒಂದು ಐಟಮ್ ಮಾಡಿದ್ದೀನಿ, ರಮ್ಡೋಲ್ ರವಾ ಪಕೋಡ ಅಂತ. ನೀವು ಆನಿಯನ್ ಪಕೋಡ ತಿಂದಿರ್ತೀರಾ, ರವಾ ವಡೆ ತಿಂದಿರ್ತೀರಾ, ಆದ್ರೆ ರವಾ ಪಕೋಡ ತಿಂದಿರಲ್ಲ. ಓಕೆ, ರಮ್ಡೋಲ್ ರವಾ ಪಕೋಡ ಅಂತ. ಸೊ ಇದನ್ನ ನಿಮ್ಮೇಲೆ ಪ್ರಯೋಗ ಮಾಡ್ತೀನಿ. ರೆಡಿ ಇದ್ದೀರಾ? ಎಸ್ ರೆಡಿ ಸರ್. ಫ್ಯಾಂಟಾಸ್ಟಿಕ್. ತಗೊಳ್ಳಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲರೆ ಚೆನ್ನಾಗಿಲ್ಲ ಅಂತ ಹೇಳಿ. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಕ್ರಿಸ್ಪಿ ಇದೆ. ಹೌದಾ? ಆನಿಯನ್ ಪಕೋಡ ತಿಂದಿದ್ದೀನಿ, ಅದು ಕ್ರಿಸ್ಪಿ ಇರುತ್ತೆ, ಬಟ್ ಅದ್ರ ಡಬಲ್ ಕ್ರಿಸ್ಪಿ ಆಗಿದೆ. ಯಾಕೆಂದ್ರೆ ರವೆ ಚೆನ್ನಾಗಿದೆಯಾ? ಎಸ್. ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಿದೆ ಅಂತ. ಕರುಮ್ ಕುರುಮ್ ಕರುಮ್ ಕುರುಮ್ ಅನ್ನತ್ತೆ. ಇವಳ ಹೈಲೈಟು ಈರುಳ್ಳಿ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಕರೆದಿರೋ ಈರುಳ್ಳಿ ಬಂದು ಕ್ಯಾರಮಲೈಸ್ ಆಗಿರುತ್ತಲ್ಲ, ಅದು ಸ್ವೀಟ್ನೆಸ್ ಭಾಳ ಬ್ಯೂಟಿಫುಲ್ ಆಗಿರುತ್ತೆ. ಸಕಾಲ ಸೂಪರ್. ಎಷ್ಟು ಚೆನ್ನಾಗಿದೆ ಅಂದ್ರೆ ನನ್ನ ಬಾಯಿಂದ ಒಂದು ಹನಿಗೋನ ಬರುತ್ತೆ ಕೇಳಿ. ರಚಿಸುವಾಗ ಚೆನ್ನಾಗಿರುತ್ತದೆ ಸರ್ಕಾರದ ಶಾಸನ. ರಚಿಸುವಾಗ ಚೆನ್ನಾಗಿಯೇ ಇರುತ್ತದೆ ಸರ್ಕಾರದ ಶಾಸನ.
ಅನುಷ್ಠಾನಕ್ಕೆ ತರುವಾಗ ಮಾತ್ರ ಶಿರಸಾಸನ. ಮೇಘನ ಅವರೇ, ಬಹಳ ಖುಷಿ ಆಯ್ತು ನಿಮ್ಮನ್ನ ಭೇಟಿ ಮಾಡಿದ್ದು, ನಿಮ್ಮ ಮಗನ್ನ ಭೇಟಿ ಮಾಡಿದ್ದು, ಅಕ್ಷೋಭ್ಯನ್ನ. ನೀವಿಬ್ರು ನನ್ನ ಕಾರ್ಯಕ್ರಮದ ಎಷ್ಟು ದೊಡ್ಡ ಅಭಿಮಾನಿಗಳು ಅಂತ ತಿಳಿದು ತುಂಬಾ ಸಂತೋಷವಾಯ್ತು. ಇವತ್ತು ನಾನು ರಾಮ್ಡೋಲ್ ರವಾ ಪಕೋಡ ಮಾಡಿದ್ದೆ, ಹೆಂಗಿತ್ತದು? ತುಂಬಾ ಚೆನ್ನಾಗಿತ್ತು. ನಾನು ಆನಿಯನ್ ಪಕೋಡ, ಬರೀ ಆನಿಯನ್ ಪಕೋಡ ತಿಂದಿದ್ದೀನಿ. ಅದು ಕ್ರಿಸ್ಪಿ ಇರುತ್ತೆ, ಬಟ್ ಸ್ವಲ್ಪ ಸಾಫ್ಟ್ ಆಗ್ಬಿಡತ್ತೆ. ಇದು ಫುಲ್ ಎಂಟೈರ್ ಪಕೋಡ ಕ್ರಿಸ್ಪಿಯಾಗೇ ಇತ್ತು. ಓಕೆ, ತುಂಬಾ ಚೆನ್ನಾಗಿತ್ತು. ನಿಮಗೆ ಶ್ರೀಕೃಷ್ಣ ಗೀವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಬೊಂಬಾಟ್ ಭೋಜನದ ಒಂದು ಪುಸ್ತಕ ನಿಮಗಾಗಿ. ಥ್ಯಾಂಕ್ ಯು ಸರ್. ಇದರಲ್ಲಿ 112 ಅಡಿಗೆ ಇದೆ, ಎಲ್ಲವನ್ನ ಪ್ರಯೋಗ ಮಾಡಿ ಹೆಂಗಿದೆ ಅಂತ ಹೇಳಿ ಅಕ್ಷೋಭ್ಯಂಗು ತಿನ್ಸಿ. ಓಕೆ, ಎಸ್ ಎಸ್, ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ಸಂಧಿವಾತದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? ಒಂದು ಒಳ್ಳೆ ತೊಕ್ಕು ಮಾಡ್ಕೊಂತೀನಣ್ಣ. ಯಾವ್ದ್ರಲ್ಲಿ ಮಾಡ್ತೀನಿ ನೋಡ್ತಾ ಇರಿ, ಬೊಂಬಾಟ್ ಭೋಜನ. ಓಕೆ, ಇದು ಕೌಸ್ತುಭ ವೆಜ್ಜಿನ ಆಂಧ್ರ ಹೋಟೆಲ್. ಇಲ್ಲಿ ಆಂಧ್ರ ಮೀಲ್ಸ್ ಭಾಳ ಚೆನ್ನಾಗಿರುತ್ತೆ. ನೀವು ತಿಪ್ಟೂರಿಗೆ ಮಧ್ಯಾಹ್ನ ಟೈಮಿಗೆ ಬಂದರೆ, ಊಟದ ಟೈಮಿಗೆ ಬಂದರೆ, ಒಳ್ಳೆ ಆಂಧ್ರ ಊಟ ಮಾಡಬೇಕು ಅಂದರೆ ಇಲ್ಲಿ ಬರಬೇಕು. ಫಸ್ಟ್ ಕ್ಲಾಸ್ ಬಾಳೆ ಎಲೆ ಊಟ ಹಾಕ್ತಾರೆ. ಇವಾಗ ತಿಂತೀನಿ ನೋಡಿ, ಬ್ಯಾಟಿಂಗ್ ಹೆಂಗಿರುತ್ತೆ ಅಂತ ಗೊತ್ತಾಗತ್ತೆ. ವಾವ್, ಥ್ಯಾಂಕ್ ಯು. ಬಾಳೆ ಎಲೆಯಲ್ಲಿ ಊಟ ಮಾಡೋದು ಒಂದು ಅದ್ಭುತವಾದ ಕಲೆ. ಆಮೇಲೆ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಊಟ ರುಚಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಲಾಸ್ಟಲ್ಲಿ ಹಸಿರು ಎಲೆ ಮೇಲೆ ಬಿಳಿ ಮೊಸರನ್ನು ಹಾಕೊಂಡ್ಬಿಟ್ಟು ಕೆಂಪಿರೋ ಉಪ್ಪಿನಕಾಯಿ ನೆಂಚ್ಕೊಂಡು ತಿಂದ್ಬಿಟ್ರೆ ಆಹಾ, ಏನು ಮಜಾ ಸಿಗತ್ತೆ. ಈ ಬಾಳೆ ಎಲೆ ಬಡಿಸೋದಿದೆಯಲ್ಲ, ಇದು ಒಂದು ಆರ್ಟು. ಯಾವಾಗಲೂ ಅಗಲದ ಪೋರ್ಷನ್ ಇರುತ್ತಲ್ಲ, ಅದು ರೈಟ್ ಸೈಡ್ಗೆ. ಯಾವ ಕೈಯಲ್ಲಿ ಊಟ ಮಾಡ್ತೀವೋ ಆ ಕೈ ಇರೋ ಕಡೆ ಅಗಲದ ಪೋರ್ಷನ್ ಬರಬೇಕು, ಯಾಕಂದರೆ ಕಲಸೋದಿಲ್ಲೇ. ಇದನ್ನು ಹಿಂಗೆ ಹಾಕ್ಬಿಟ್ರೆ ಕಲಸಕ್ಕೆ ಕಷ್ಟ ಆಗ್ಬಿಡುತ್ತೆ, ಇಟೇಟ್ ಇರುತ್ತೆ ಎಲೆ ಹೆಜ್ಜೆ ತುದಿ. ಹಾಗಾಗಿ ಯಾವಾಗಲೂ ಈ ಕಡೆ ದೊಡ್ಡದು ಚೂರು ಚೂರು ಹಾಕಬೇಕು, ಸ್ವಲ್ಪ ಸ್ವಲ್ಪ, ಏನೂ ವೇಸ್ಟ್ ಮಾಡೋಲ್ಲ ನಾನು ಅದಕ್ಕೆ. ಆಯಿತಾ? ಆಮೇಲೆ ಬಡಿಸುವ ಆರ್ಡ್ರ್ ಇರುತ್ತಲ್ಲ, ಇಲ್ಲಿ ಇಲ್ಲಿ ಉಪ್ಪು, ಉಪ್ಪಿನಕಾಯಿ, ಚಟ್ನಿ ಸ್ವಲ್ಪ ಸ್ವಲ್ಪ, ಅರ್ಧ ಅರ್ಧ ಸ್ಪೂನ್ ಹಾಕ್ಬೇಕು. ಯಾವಾಗಲೂ ಈ ಕಡೆ ಸ್ವೀಟ್ ಬರಬೇಕು. ಇದು ಏನಿದು? ಬಾಳೆಕಾಯ? ಹಾಂ ಕೊಡಿ. ಅಲ್ಲ ನೋಡೋಕ್ಕೇನು, ಹೀರೆಕಾಯ. ಓಕೆ, ಹೀರೆಕಾಯಿ ರವಾ ಫ್ರೈ. ಓಕೆ, ಅದೇನದು? ಇಲ್ಲಿ ಹಾಂ, ರೈಸ್ ಕೇಸರಿ. ಓಕೆ, ಕೇಸರಿ ಬಾತು. ಸ್ವೀಟ್ ಈ ಕಡೆ ಇರಬೇಕು, ಯಾವಾಗಲೂ ಸ್ವೀಟಿಂದ ಸ್ಟಾರ್ಟ್ ಮಾಡಬೇಕು. ಅದು ಸೈಂಟಿಫಿಕ್ ರೀಸನ್ ಇದೆ, ಏನು ಅಂತ ಹೇಳ್ತೀನಿ. ಅದೇನದು? ಫಲೋಡ ಪಾಯಸ. ಹಾಂ, ಫಲೋಡ ಪಾಯಸ ಇಲ್ಲಿ. ಓಕೆ, ಆಮೇಲೆ ಸ್ವಲ್ಪ ಹಾಕ್ಬೇಕು ಸಾಕು. ಇಲ್ಲಿ ಯಾವಾಗಲೂ ಈ ಬಡಿಸುವಾಗ ಕಲರ್ಡ್ ರೈಸ್ ಅಥವಾ ಫ್ಲೇವರ್ಡ್ ರೈಸ್ ಅಥವಾ ರೈಸ್ ಬಾತ್, ಚಿತ್ರಾನ್ನ, ಪುಳಿಯೋಗರೆ ಅದೆಲ್ಲ ಅಂತ ಏನು ಮಾಡ್ತಾರೆ ಅದೆಲ್ಲ ಇಲ್ಲಿ ಒಂಚೂರು ಹಾಕಬೇಕು. ಇದ್ರ ಮೇಲೆ ಹಪ್ಪಳ ಇರಬೇಕು. ದಟ್ ಈಸ್ ದ ವೇ ಇದು ಬಡಿಸೋದು. ನೋಡಿ ಕರೆಕ್ಟಾಗಿ ಅಲ್ಲಿ. ಹಾಂ ಸಾಕು. ಇದು ದ ಟ್ರೆಡಿಷ್ನಲ್ ವೇ ಆಫ್ ಏನೋ ಬಡಿಸೋದು, ಇದು ಬಾಳೆ ಎಲೆ ಮೇಲೆ. ಕೆಲವ್ರು ಏನು ಮಾಡ್ತಾರೆ, ಇಲ್ಲೆಲ್ಲ ಉಪ್ಪಿನಕಾಯಿ ಹಾಕ್ತಾರೆ, ಇಲ್ಲೆಲ್ಲ ಉಪ್ಪು ಹಾಕ್ತಾರೆ, ಪಾಯಸ ಇಲ್ಲೆಲ್ಲ ಹಾಕ್ಬಿಡ್ತಾರೆ. ಹಂಗಲ್ಲ, ಇದು ಯಾತಕ್ಕೆ ಹಿಂಗೆ ಹಾಕಬೇಕು ಅನ್ನೋದು ಕೂಡ ದೇರ್ ಇಸ್ ಎ ಸೈಂಟಿಫಿಕ್ ರೀಸನ್ ಹೇಳ್ತೀನಿ. ಒಂಚೂರು ಅನ್ನ ಹಾಕೋಣ. ಸಾಕು ಸಾಕು ಬಿಡಿ. ಓಕೆ, ಈಗ ಊಟ ಶುರು ಮಾಡಬೇಕಾದ್ರೆ ಇಷ್ಟು ಐಟಮ್ ಇದೆ ಅಂತ ನಮಗೆ ಗೊತ್ತಾಯಿತು. ನಾನು ಇವಾಗ ಒಂದು ಹಾಕಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನಿವಾಗ ಇಲ್ಲಿ ಎಲ್ಲವನ್ನೂ ಟೇಸ್ಟ್ ಮಾಡಿ ನನಗೆ ಯಾವುದು ಇಷ್ಟನೋ ಅದನ್ನು ಖಾಲಿ ಮಾಡಿ ಇನ್ನೊಂದು ಸ್ವಲ್ಪ ಹಾಕಿಸ್ಕೊಳ್ತೀನಿ. ಇಷ್ಟ ಇಲ್ಲ ಅಂದರೆ ಹಾಕಿರೋದನ್ನು ತಿನ್ ಮುಗಿಸ್ಬಿಡ್ಬೇಕು. ಅರ್ಥ ಆಗ್ತೀಯಾ? ಇಲ್ಲೇನು ವೇಸ್ಟ್ ಮಾಡಬಾರ್ದು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗಲೂ ಹೇಳೋರು, ಇಲ್ಲಿ ಕೆಳಗಡೆ ಹಾಕೋದಕ್ಕಿಂತ ಮೇಲ್ಗಡೆ ಹಾಕೋದೇ ಇಂಪಾರ್ಟೆಂಟು ಊಟದಲ್ಲಿ ಅಂತ. ಅಂದರೆ ಇಲ್ಲಿ ನೋಡಿ, ಏನದು? ಇಲ್ಲಾಕಿ. ಹಾಂ ಸಾಕು. ಇಲ್ಲಿ ನೋಡಿ ಏನಂದರೆ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಉಪ್ಪು ಅಡುಗೆಗೆ ರುಚಿ ಕೊಡೋದು ಉಪ್ಪು. ಸೊ ಉಪ್ಪು ಯಾವಾಗಲೂ ತುದಿಯಲ್ಲಿರಬೇಕು, ಅದು ಕರೆಕ್ಟಾಗಿ ನಮ್ಗೆ ಬೇಕಾದರೆ ಮಾತ್ರ ಯೂಸ್ ಮಾಡಬೇಕು. ಇದರ ಅದಲ್ಲಿರುತ್ತೆ. ಅದ್ರ ಪಕ್ಕದಲ್ಲಿ ಉಪ್ಪಿನಕಾಯಿ, ಅದು ಇಟ್ ಆ್ಯಡ್ಸ್ ಟು ದ ಫ್ಲೇವರ್. ಚಟ್ನಿ ಜನರಲ್ಲಿ ಒಂದು ಥರದ್ದು ಮಾಡ್ತಾರೆ, ಇಲ್ಲಿ ಎರಡು ಥರ ಚಟ್ನಿ ಕೊಡ್ತಾರೆ, ಎರಡು ಥರ ಪಲ್ಯ. ಇದೆಲ್ಲವೂ ಕೂಡ ಏನೋಣ, ಅದು ಬದನೆಕಾಯಿ. ಓಕೆ, ಈ ಈ ಪಲ್ಯ ಎಲ್ಲ ಫುಲ್ ಆಫ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಸೊ ಇಲ್ಲಿ ಸಿಗೋದೆಲ್ಲವೂ ಕೂಡ
ವಿಟಮಿನ್ಸು ಮಿನರಲ್ಸು ದೇಹಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶತೆ ಇರತಕ್ಕಂಥ ಐಟಮ್ಗಳೆಲ್ಲ ಇಲ್ಲಿರುತ್ತೆ. ಓಕೆ, ಶಕ್ತಿ ಕೊಡೋ ಐಟಮ್ಗಳೆಲ್ಲ ಇಲ್ಲಿರುತ್ತೆ. ಸೊ ಫಸ್ಟು ದೇಹಕ್ಕೆ ಪೌಷ್ಟಿಕಾಂಶ ಮುಖ್ಯ. ಸೊ ಯಾವಾಗಲೂ ಇದನ್ನು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಇದನ್ನು ಖಾಲಿ ಮಾಡಿದ್ಮೇಲೆ ಇದೆಲ್ಲ ಖಾಲಿ ಮಾಡಬೇಕು. ಏನಣ್ಣ ಅದು ಅದೆಲ್ಲ ಏನು ಬೇಡ, ಏನು ಬೇಡ, ಸಾಕಿಷ್ಟು. ಫಲೂಡ ಪಾಯಸ ಅಂದರೆ ಶಾವಿಗೆ ಮತ್ತು ಸೀಮೆ ಸಬ್ಬಕ್ಕಿ. ಸೀಮೆ ಅಂದರೆ ನಿಮ್ಗೆ ಗೊತ್ತಾಗಲ್ಲ, ಸಬ್ಬಕ್ಕಿ ಅದ್ರದ್ದು ಪಾಯಸ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ಕಾಮಕಸ್ತೂರಿ ಬೀಜ ನೆನೆಸ್ಬಿಟ್ಟು ಹಾಕಿದ್ದಾರೆ. ಅದು ಆವಾಗವಾಗ ಬಾಯಿಗೆ ಕುಟುಂಬ ಕುಟುಂಬ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಇದು ರೈಸ್ ಕೇಸರಿ ಅಂದರೆ ಅನ್ನದಲ್ಲಿ ಮಾಡಿರೋ ಕೇಸರಿ ಬಾತ್. ಫಸ್ಟ್ ಕ್ಲಾಸ್. ಚಿತ್ರಾನ್ನ ತುಂಬ ಚೆನ್ನಾಗಿತ್ತು. ಕ್ಯಾಪ್ಸಿಕಮ್ ಆಲೂಗಡ್ಡೆ ಪಲ್ಯ ಮಾಡಿದ್ದಾರೆ, ಆಲೂಗಡ್ಡೆ ಈರುಳ್ಳಿ ಕ್ಯಾಪ್ಸಿಕಮ್. ಅದಾದಮೇಲೆ ಬೀಟ್ರೂಟ್ ಪಲ್ಯ, ಆಮೇಲೆ ಪಪ್ಪು, ಆಂಧ್ರ ಪಪ್ಪು. ಪರ್ಫೆಕ್ಟ್, ತುಂಬ ಚೆನ್ನಾಗಿದೆ. ಆಂಧ್ರ ಹೋಟ್ಲಿಗೆ ಬಂದಾಗ ಈ ಪಪ್ಪಲ್ಲಿ ಕಲ್ಸ್ಕೊಂಡು ತಿನ್ನಲೇಬೇಕು, ಇಲ್ಲರೆ ಮಜಾನೇ ಇರಲ್ಲ. ಈಗ ರೈಸು ಬರೋಣ. ಫಸ್ಟು ಈ ಆಂಧ್ರ ಹೋಟ್ಲಲ್ಲಿ ಒಂದು ಚಟ್ನಿ ಪುಡಿ ಮಾಡ್ತಾರೆ, ಆ ಚಟ್ನಿ ಪುಡಿ ತಿನ್ನಬೇಕು. ಚಟ್ನಿ ಪುಡಿ ಕೊಡೋಣ. ಸಾಕು 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 ಸಾಕು, ಹಿಂಗೆ ಪಿಡಿಚೆ ಮಾಡ್ಕೊಂಡು ತಿನ್ನಬೇಕು. ಸ್ವರ್ಗ ಬಬ್ಬ ಬಬ್ಬ ಬಬ್ಬ, ತುಂಬ ಚೆನ್ನಾಗಿದೆ. ನೀನು ಚೂರಕ್ಕಮ್ಮ ಸಾಕು. ಸೊ ಫಸ್ಟ್ ಸಾಂಬಾರು ನುಗ್ಗೆಕಾಯಿ ಸಾಂಬಾರು, ತುಂಬ ಚೆನ್ನಾಗಿದೆ. ನುಗ್ಗೆಕಾಯಿ ಒಂದು ಬೆಸ್ಟ್ ವೆಜಿಟೇಬಲ್ಸು. ಬರೀ ನುಗ್ಗೆಕಾಯಿ, ನುಗ್ಗೆಕಾಯಿ ಬೀಜ, ನುಗ್ಗೆಕಾಯಿ ಸೊಪ್ಪು, ಇಷ್ಟರಲ್ಲಿ ಬೇಕಾದಷ್ಟು ರೋಗಗಳನ್ನು ಕ್ಯೂರ್ ಮಾಡ್ಬೋದು. ನಮ್ಮ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಸಾರಿಗೆ ತುಪ್ಪ ಹಾಕೊಳ್ದಿದ್ರೆ ಸಾರು ರುಚಿನೇ ಇರಲ್ಲ. ಯಾಕಪ್ಪ? ಎಸ್, ಥ್ಯಾಂಕ್ ಯು. ವೆರಿ ಗುಡ್ ರಸಮ್. ಯಾರು ಅಡುಗೆ ಭಟ್ರು ಸಾರಿನ ಪುಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಜೀರಿಗೆ ಮೆಣಸಿನ ಘಮ ಘಮ್ಮನ್ ಬರ್ತಾ ಇದೆ. ಸೂಪರ್. ಮೊಸರನ್ನಕ್ಕೆ ಇವ್ರು ಹಾಕಿದಾರಲ್ಲ ಚಟ್ನಿ, ಉಪ್ಪಿನಕಾಯಿ ಅದೆಲ್ಲ ನೆನೆಸ್ಕೊಂಡು ತಿನ್ನಬೇಕು. ಚಟ್ನಿ ಒಂದಕ್ಕಿಂತ ಒಂದು ಚೆನ್ನಾಗಿ, ಅಬ್ಬಬ್ಬಬ್ಬ, ಬ್ಯೂಟಿಫುಲ್ ಚಟ್ನಿ. ಯಾವಾಗಲೂ ಊಟ ಆದಮೇಲೆ ಉಪ್ಪು ಉಳಿದಿರುತ್ತಲ್ಲ ಅದ್ರ ಮೇಲೆ ಒಂಚೂರು ನೀರು ಹಿಂಗೆ ಹಾಕ್ಬಿಡ್ಬೇಕು. ಅಂದರೆ ಅರ್ಥ ಅನ್ನದ ಋಣ ತೀರ್ತು ಅಂತ ಅರ್ಥ. ಓಕೆನಾ?
ಬೊಂಬಾಟ್ ಭೋಜನದ ಆರೋಗ್ಯ ಆಹಾರ ವಿಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ತೆ. ಆರೋಗ್ಯ ಆಹಾರ ವಿಭಾಗಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವತ್ತು ಏನು ಹೇಳ್ಕೊಡ್ತೀರಮ್ಮ? ಟೊಮೆಟೊ ಕಾಯಲ್ಲಿ ಒಂದು ತೊಕ್ ಮಾಡಿ ತಿನ್ನೋಣ. ಫ್ಯಾಂಟಾಸ್ಟಿಕ್. ಟೊಮೆಟೊ ಕಾಯಿ ತುಂಬಾ ಚೆನ್ನಾಗಿರುತ್ತೆ, ಅದರಲ್ಲಿ ಗೊಜ್ಜು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತೊಕ್ಕು ನಾನು ಯಾವತ್ತೂ ಮಾಡಿಲ್ಲ, ಇವತ್ತು ನೀವು ಹೇಳ್ಕೊಟ್ಬಿಟ್ರೆ ಅದನ್ನು ಕಲ್ತ್ಕೊಂಡ್ಬಿಡ್ತೀನಿ. ಕರೆಕ್ಟ್. ಎಸ್. ಏನೇನು ಬೇಕಮ್ಮ ಅದಕ್ಕೆ? ಟೊಮೆಟೊ ಕಾಯಿ, ಹಸಿರಾಗಿರ್ತಕ್ಕಂತಹ ಕಾಯಿಯನ್ನು ಆರಿಸ್ಕೋಬೇಕು. ಮತ್ತೆ ಅದಕ್ಕೆ ಬೆಲ್ಲ, ಹಸಿಮೆಣಸಿನ್ಕಾಯಿ, ಇಂಗು, ಸಾಸಿವೆ, ಮೆಂತ್ಯ, ಜೀರಿಗೆ ಮತ್ತೆ ಬಿಳಿ ಎಳ್ಳು. ವಾವ್, ಇವೆಲ್ಲವನ್ನ ಬಳಸಿ ಅದ್ಭುತವಾದ ಟೊಮೆಟೊ ಕಾಯಿ ತೊಕ್ಕು ಮಾಡ್ಕೋಬಹುದು. ಓಕೆ. ಸೊ ಈಗ ಟೊಮೆಟೊ ಕಾಯಿ ತೊಕ್ಕು ಮಾಡೋದು ಹೇಗೆ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಏನ್ ಮಾಡ್ಬೇಕು? ಮೊದಲು ಜೀರಿಗೆ, ಸಾಸಿವೆ, ಮೆಂತ್ಯ ಹುರ್ಕೋಬೇಕು. ಓಕೆ. ಒಂದು ಕಾಲು ಚಮಚ ಸಾಕಷ್ಟು ಹಾಕಿ ಹಾಕಿ ಇನ್ನೊಂದು ನಾಲ್ಕು ಕಾಳು ಹಾಕಿ ಹಾಕ್ಲ. ಇದು ಕೆಂಪುಗಾಗಬೇಕು. ತೆಂಗಿನಕಾಯಿ ಬಿಡಬೇಕು ನಮ್ಮ. ಇದು ತೊಕ್ಕು ತುಂಬಾ ದಿವಸ ಇಟ್ಕೊಂಡು ತಿನ್ನುವಂತದ್ದು. ಒಂದ್ಸಲ ಮಾಡಿ ಒಂದು ಗಾಜಿನ ಶೀಷೆಗೆ ಹಾಕಿ ಇಟ್ಕೊಂಡ್ರೆ ನೀವು ಪ್ರತಿನಿತ್ಯದಲ್ಲಿ ಬೇಕಾದ್ರೆ ಊಟದ ಜೊತೆಯಲ್ಲಿ ನೆಂಚ್ಕೊಳ್ಳೋದಿಕ್ಕೆ ಮಾಡೋದಿಕ್ಕೆ ಅನ್ನ ಮೊದಲು ಅನ್ನಕ್ಕೆ ಒಂಚೂರು ತುಪ್ಪ ಹಾಕಿ ಕಲ್ಸ್ಕೊಂಡು ತಿನ್ನಕ್ಕೆ ಅದಕ್ಕೆಲ್ಲಾನು ಚೆನ್ನಾಗಿರುತ್ತೆ. ಜೀರಿಗೆ ಹಾಕ್ಲಾಮ? ಹಾಕಿ ಹಾಕಿ ಒಂದು ಚಮಚ ಹಾಕಿ. ಟೊಮೆಟೊ ಕಾಯಿ ತೊಕ್ಕು ಈ ಪಿತ್ತದ ಅಂಶ ಇರುತ್ತಲ್ಲ, ಪಿತ್ತದ ಸಮಸ್ಯೆ ಇರತಕ್ಕಂಥ ಅಂಥವ್ರಿಗೆ ತುಂಬಾ ಉತ್ತಮವಾಗಿ ಸಹಾಯ ಆಗುತ್ತೆ. ಮತ್ತೆ ಕೆಲವರಿಗೆ ಪಿತ್ತದ ಗಂಧೆ ಆಗತ್ತೆ. ಪಿತ್ತದ ಗಂಧೆ ಆಗೋದು ಅಂದ್ರೆ ಮೈಯೆಲ್ಲ ಕೆಂಪಿಗೆ ಆಗತ್ತೆ. ಆಮೇಲೆ ಕಡಲೆಕಾಯಿ ಜಾಸ್ತಿ ತಿನ್ಬಿಟ್ರೆ ಕೆಲವರಿಗೆ ಪಿತ್ತದ ಗಂಧೆ ಆಗತ್ತೆ, ಮೈಯೆಲ್ಲ ನೆವೆ ಆಗತ್ತೆ, ಕೆಂಪಗಾಗತ್ತೆ. ಆತರ ಇದ್ದಾಗ ಟೊಮೆಟೊ ಕಾಯಿ ಸಹಾಯ ಆಗತ್ತೆ. ಅಂತವ್ರು ಕೂಡ ಈ ತರ ತೊಕ್ ಮಾಡಿಟ್ಕೊಂಡು ಒಂದ್ 8 ದಿವಸ ಪ್ರತಿನಿತ್ಯ ಮೊದಲ ಅನ್ನಕ್ಕೆ ಒಂದಿಷ್ಟಿಷ್ಟೇ ಹಾಕೊಂಡ್ರು ಪರವಾಗಿಲ್ಲ. ಒಂದೆರಡು ತೂತ ಅನ್ನ ಕಲ್ಸ್ಕೊಂಡು ತಿಂತಾ ಬಂದ್ರೆ ಆ ದನ ಒಂಥರ ಇದ್ರ ತರ ಆಗಿರುತ್ತಲ್ಲ ಗಂಧೆಗಳ, ಅದು ನಿವಾರಣೆ ಆಗುತ್ತೆ. ಎಳ್ಳು ಸಾಧಾರಣ ಯಾರು ತೊಕ್ಕಗೆ ಎಳ್ಳು ಹಾಕಲ್ಲ. ತೊಕ್ಕಗೆ ಏನಿದ್ರು ಮೆಂತ್ಯ ಮತ್ತೆ ಇಂಗು ಎರಡನ್ನೇ ಹಾಕೋದು. ನಾವು ಎಳ್ಳನ್ನು ಹಾಕ್ತಾ ಇದ್ದೀವಿ. ಯಾಕೆ ಅಂದ್ರೆ ಈ ಎಳ್ಳಿನಲ್ಲಿ ಕ್ಯಾಲ್ಸಿಯಂನ ಅಂಶ ಜಾಸ್ತಿ ಆಗಿರುತ್ತೆ. ಈ ಸಂಧಿವಾತದ ಸಮಸ್ಯೆಯವರಿಗೆ ಈ ಕ್ಯಾಲ್ಸಿಯಂನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಇದಕ್ಕೆ ಎಳ್ಳನ್ನು ಸೇರಿಸ್ತಾ ಇದೀವಿ. ವೆರಿ ಗುಡ್. ಎಳ್ಳು ಇದು ಔಷಧಿಯೂ ಹೌದು, ಆಹಾರವೂ ಹೌದು. ಚೂರು ಸಾಸಿವೆ ಹಾಕು, ಒಂದ್ ಕಾಲು ಚಮಚ ಸಾಸಿವೆ ಸಾಕು. ಸಾಕು. ಇದನ್ನ ಪೌಡರ್ ಮಾಡ್ಕೊಳ್ಳೋದು? ರುಬ್ಬೋದು. ಪೌಡರ್ ಮಾಡ್ಕೋಬೇಕು. ಇದನ್ನ ಪೌಡರ್ ಮಾಡ್ಕೊಂಡ್ಮೇಲೆ ಕೊನೆಯಲ್ಲಿ ಇದೆಲ್ಲ ನೈಸ್ ಆಗಿ ಪೌಡರ್ ಆದ್ಮೇಲೆ ಅದಕ್ಕೇನೆ ಒಂದು ಖಾರ ಎಷ್ಟು ಬೇಕೋ ಅಷ್ಟೊಂದು 4-5 ಹಸಿಮೆಣಸಿನ್ಕಾಯಿನು ಹಾಕೊಂಡು ಅದರಲ್ಲೇನೆ ರುಬ್ಕೊಂಡ್ಬಿಡೋಣ. ಹೌದಾ? ಓಕೆ. ಪೌಡರ್ ಮಾಡ್ಲ ಇದನ್ನ. ಓಕೆ. ಓಕೆ, ಪೌಡರ್ ಆಯ್ತು. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಲಾ? ಹಸಿಮೆಣಸಿನ್ಕಾಯಿ ಇಷ್ಟಕ್ಕೆ ಅಂದ್ರೆ ಒಂದು 4 ಹಸಿಮೆಣಸಿನ್ಕಾಯಿ ಸಾಕು. ಸಾಕು. ಚೂರು ನೀರು ಹಾಕೊಂಡು ರುಬ್ಬಿಡ್ಲಮ್ಮ. ಸ್ವಲ್ಪ ಬೆಲ್ಲ ಸಾಕಾ? ಸಾಕು. ಈಗ ಇದಕ್ಕೆ ಎಣ್ಣೆ ಹಾಕಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದೀವಿ. ಈಗ ಇದು ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಟೊಮೆಟೊ ಹಾಕ್ಲಾ? ಟೊಮೆಟೊ ಇಂಗು ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಮಾಡ್ಕೊಂಡ್ಬಿಡೋಣ. ಅದಕ್ಕೆ ಟೊಮೆಟೊ ಹಾಕಿ ಟೊಮೆಟೊದಲ್ಲಿ ಇರೋ ನೀರಿನ ಅಂಶ ಎಲ್ಲ ಹೋಗೋ ತರ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಇದನ್ನ ಹಾಕೋದು? ಹೌದು. ಓಕೆ, ಅದನ್ನ ಮಾಡ್ತೀನಿ. ಇದರಲ್ಲಿ ಏನೇನು ಉಪಯೋಗ ಇದೆ ಅದನ್ನ ನೀವು ಹೇಳ್ಬಿಡಿ. ಟೊಮೆಟೊ ಕಾಯಿ ನಾನು ಆಗ್ಲೇ ಮಾತಾಡ್ತಾನೆ, ಸಾಕಷ್ಟು ವಿವರ ಹೇಳಿದೆ. ಟೊಮೆಟೊ ಕಾಯಿ ಬಳಕೆ ಮಾಡೋದ್ರಿಂದ ಸಂಧಿವಾತದವರಿಗೆ ಬಹಳ ಉತ್ತಮವಾದಂತಹ ತರಕಾರಿ ಇದು.
ಸಾಮಾನ್ಯವಾಗಿ ಈ ಕೀಲುಗಳಲ್ಲಿ ಯಾರಿಗೆ ನೋವು ಬರುತ್ತೆ ಅವರಿಗೆ ಟೊಮೆಟೊ ಹಣ್ಣು ತಿನ್ನಬೇಡಿ, ಮತ್ತೆ ಹುಳಿಯಾಗಿರ್ತಕ್ಕಂತಹ ಮೊಸರನ್ನ ಉಪಯೋಗಿಸ್ಬೇಡಿ ಅಂತ ಹೇಳೋದು ವಾಡಿಕೆ. ಆದರೆ ಟೊಮೆಟೊ ಕಾಯನ್ನು ಬಳಕೆ ಮಾಡಬಹುದು, ಟೊಮೆಟೊ ಗಿಡದ ಎಲೆಯನ್ನು, ಚಿಗುರಾಗಿರ್ತಕ್ಕಂತಹ ಎಲೆಯನ್ನು ಬಳಕೆ ಮಾಡೋದರಿಂದ ಸಂಧಿವಾತದವರಿಗೆ ವಿಶೇಷವಾಗಿ ಸಹಾಯ ಆಗುವಂಥದ್ದು. ಹಾಗಾಗಿ ಈ ಟೊಮೆಟೊ ಕಾಯನ್ನು ಸಿಕ್ಕಾಗ ಒಮ್ಮೆಲೆ ಒಂದು ಸ್ವಲ್ಪ ತಂದಿಟ್ಕೊಂಡು ಒಟ್ಟಿಗೆ ತೊಕ್ಕ ರೀತಿಯಲ್ಲಿ ಮಾಡಿಟ್ಕೊಂಡು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ಅವರಿಗೆ ಸಾಕಷ್ಟು ಅನುಕೂಲ ಆಗುವಂಥದ್ದು. ಇನ್ನು ಚರ್ಮದಲ್ಲಿ ಬರ್ತಕ್ಕಂತಹ ದೋಷಗಳು, ಈ ಚರ್ಮದಲ್ಲಿ ಬರುವಂತಹ ದೋಷಗಳು ಅಂದರೆ ನೆವೆ ಆಗುವಂಥದ್ದು, ಕೆರೆತ ಆಗುವಂಥದ್ದು, ಮತ್ತು ಸಣ್ಣ ಪುಟ್ಟ ಕೆಂಪು ಕೆಂಪಗೆ ಅಲ್ಲಲ್ಲೇ ಗಂದೆಗಳಾಗ್ತಕ್ಕಂಥದ್ದು, ಮತ್ತು ಸಣ್ಣ ಸಣ್ಣ ಗುಳ್ಳೆಗಳಾಗತ್ತೆ, ಬೆವರು ಸಾಲೆ ಆಗತ್ತೆ. ಈ ರೀತಿ ಚರ್ಮದಲ್ಲಿ ಬರುವಂತಹ ಸಾಮಾನ್ಯ ಸಮಸ್ಯೆಗಳಿರುತ್ತಲ್ಲ, ಅಂಥದಕ್ಕೆಲ್ಲ ಈ ಟೊಮೆಟೊ ಕಾಯಿ ಒಳ್ಳೆಯ ಶ್ರೇಷ್ಠವಾದ ಒಂದು ತರಕಾರಿಯಾಗುತ್ತೆ. ಈ ಟೊಮೆಟೊ ಕಾಯಲ್ಲಿ ತೊಕ್ಕು ಮಾಡಬಹುದು, ಗೊಜ್ಜು ಮಾಡಬಹುದು, ಏನನ್ನಾದರೂ ಮಾಡಿ ತೊಕ್ಕೆ ಮಾಡಬೇಕಂತಲ್ಲ, ಒಟ್ಟಿನಲ್ಲಿ ಟೊಮೆಟೊ ಕಾಯಿಯನ್ನು ಬಳಕೆ ಮಾಡೋದ್ರಿಂದ ಚರ್ಮದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕತ್ತೆ. ಇನ್ನು ಕೆಲವರಿಗೆ ತಲೆ ತಿರುಗು ಬರ್ತಕ್ಕಂಥದ್ದು, ತಲೆ ತಿರುಗು ನಾನಾ ಕಾರಣಕ್ಕೆ ಬರುತ್ತೆ. ಅದರಲ್ಲಿ ವಿಶೇಷವಾಗಿ ಪಿತ್ತದ ಅಂಶ ಜಾಸ್ತಿ ಆದಾಗ ಬರ್ತಕ್ಕಂತಹ ತಲೆ ತಿರುಗು ಇದ್ದಾಗ ಅವರಿಗೆ ಈ ಒಂದು ಟೊಮೆಟೊ ಕಾಯಿ ಹೆಚ್ಚಿನ ಸಹಾಯ ಇದರಲ್ಲಿ ಸಿಕ್ಕುವಂಥದ್ದು. ಇನ್ನು ಇದರಲ್ಲಿ ವಿಟಮಿನ್ A, B1, B3, B6, C, K ಇವೆಲ್ಲವೂ ಕೂಡ ಇದೆ. ಹಾಗಾಗಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ದೃಷ್ಟಿಗೆ ಒಳ್ಳೆಯದು, ಕೆ ಇರೋದ್ರಿಂದ ನಾವು ತಿಂದಂತಹ ಆಹಾರ ರಸ ಎಲ್ಲವನ್ನು ಕೂಡ ಹೀರಿಕೊಳ್ಳುವಂತಹ ಶಕ್ತಿ ಶರೀರಕ್ಕೆ ಬರುತ್ತೆ. ಕೆಲವರು ಎಷ್ಟೊಂದು ಆಹಾರ ತಿಂತಾ ಇರ್ತಾರೆ, ಆದರೆ ಏನು ತಿಂದರೂ ಇದೇನೋ ಮನೆಯಲ್ಲಿ ಊಟ ಹಾಕಲ್ವೇನೋ ಅನ್ನಂಗಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಶರೀರ ಆ ಅನ್ನದ ರಸವನ್ನು ಹೀರಿಕೊಳ್ಳುವಂತಹ ಶಕ್ತಿಯನ್ನು ಕಳ್ಕೊಂಡಿರುತ್ತೆ. ಅದು ಹೀರಿಕೊಳ್ಳಿಲ್ಲ ಅಂದರೆ ಅದು ರಕ್ತಗತವಾಗೋದಿಲ್ಲ, ಹಾಗಾಗಿ ತಿಂದ ಆಹಾರ ಎಲ್ಲವೂ ಸುಮ್ಮನೆ ವಿಸರ್ಜಿತವಾಗ್ತಾ ಇರುತ್ತೆ. ಆ ಹೀರಿಕೊಳ್ಳುವಂತಹ ಶಕ್ತಿ ಬೇಕು ಅಂದಾಗ ಈ ರೀತಿ ತರಕಾರಿಗಳು ನಮಗೆ ಸಹಾಯ ಮಾಡುತ್ತೆ. ಆ ನಿಟ್ಟಿನಲ್ಲಿ ಇದು ನಮಗೆ ಅತ್ಯಂತ ಶ್ರೇಷ್ಠವಾದ ತರಕಾರಿ ಆಗುತ್ತೆ. ಅಮ್ಮ ಇದು ಒಂಚೂರು ಮ್ಯಾಶ್ ಮಾಡಿಬಿಡ್ತೀನಿ. ಪುಡಿಗಮ ತುಂಬ ಚೆನ್ನಾಗಿದೆ. ನೀರು ಹಾಕೋದು ಬೇಡ, ಹಿಂಗದು ಲೇಟ್ ಆಗಿಬಿಡುತ್ತೆ. ನೀರು ಹಾಕೋದು ಬೇಡ, ಒಂಚೂರು ಬೇಯ್ದ್ಬಿಡುತ್ತೆ. ಒಳ್ಳೆ ಪರಿಮಳ ಬರ್ತಾ ಇದೆ ಅಮ್ಮ. ಈಗ ಇದನ್ನ ಟೇಸ್ಟ್ ಮಾಡೋದು ಒಂದೇ ನಮ್ಮ ಬಾಕಿ. ಟೊಮೆಟೊ ಕಾಯಿ ತೊಕ್ಕು ಮಾಡುವ ವಿಧಾನ: ಪ್ಯಾನಿಗೆ ಸ್ವಲ್ಪ ಮೆಂತ್ಯ ಹಾಕಿ ಅದು ಕೆಂಪಾಗುವವರೆಗೂ ಹುರಿಯಿರಿ. ನಂತರ ಜೀರಿಗೆ ಹಾಕಿ ಹುರಿಯಿರಿ. ಈಗ ಬಿಳಿ ಎಳ್ಳು ಹಾಕಿ ಚೆನ್ನಾಗಿ ಹುರಿದು ಸ್ವಲ್ಪವೇ ಸ್ವಲ್ಪ ಸಾಸಿವೆ ಸೇರಿಸಿ ಹುರಿಯಿರಿ. ನಂತರ ಹುರಿದ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿ ಅದಕ್ಕೆ ಹಸಿಮೆಣಸಿನಕಾಯಿ, ಸ್ವಲ್ಪ ನೀರು ಹಾಗೂ ಬೆಲ್ಲ ಸೇರಿಸಿ ನುಣ್ಣಗೆ ರುಬ್ಬಿ ಪ್ಯಾನಿಗೆ ಎಣ್ಣೆ ಹಾಕಿ ಬಿಸಿ ಮಾಡಿ. ನಂತರ ಇಂಗು ಸಾಸಿವೆ ಹಾಕಿ ಸಾಸಿವೆ ಸಿಡಿಯುತ್ತಿದ್ದಂತೆ ಸಣ್ಣಗೆ ಹೆಚ್ಚಿದ ಟೊಮೆಟೊ ಕಾಯಿಯನ್ನು ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಟೊಮೆಟೊ ಕಾಯಿ ಬೇಯಲು ಬಿಡಿ. ಟೊಮೆಟೊ ಕಾಯಿ ಚೆನ್ನಾಗಿ ಬೆಂದ ನಂತರ ರೆಡಿ ಮಾಡಿಟ್ಟುಕೊಂಡ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಹುರಿಯಿರಿ. ರುಚಿ ರುಚಿಯಾದ ಆರೋಗ್ಯಕ್ಕೆ ಅನೇಕ ಉಪಯೋಗ ನೀಡುವ ಟೊಮೆಟೊ ಕಾಯಿ ತೊಕ್ಕು ಸಿದ್ಧ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಸೇರಿಸಿ ಟೊಮೆಟೊ ಕಾಯಿ ತೊಕ್ಕು ಹಾಕಿ ಕಲಸಿಕೊಂಡು ಉಂಡು ಆರೋಗ್ಯ ಭಾಗ್ಯ ಪಡೆಯಿರಿ. ನೋಡಿ ಅಮ್ಮ, ಸರಿಯಾಗಿ ಮಾಡಿದಿನ, ನಿಮ್ಮ ಎಕ್ಸ್ಪೆಕ್ಟೇಷನ್ ಕರೆಕ್ಟ್ ಆಗಿದೆಯಾ ಅಂತ. ಇದು ಪುಡಿ ಅಂತೂ ಬಹಳ ಒಳ್ಳೆ ಗಮ ಕೊಡ್ತಿತ್ತು, ರುಚಿ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಗ್ಯಾರಂಟಿ ನನಗೆ. ಅದ್ಭುತವಾಗಿದೆ, ಅಣ್ಣಕ್ಕೆ ಕಲ್ಸ್ಕೊಂಡ್ಬಿಟ್ರಂತೂ ಸ್ವರ್ಗ. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಇದನ್ನ ನೀವು ಮಾಡಿ ಮನೇಲಿ ಒಂದು ಬಾಟಲ್ ಹಾಕಿಟ್ಕೊಂಡ್ಬಿಟ್ರೆ ದಿನಕ್ಕೆ ಒಂದೊಂದು ಚಮಚ ಹಾಕೊಂಡು ತಿಂದರೆ ಇಷ್ಟು ಮಾಡಿದ್ರೆ ಆರಾಮಾಗಿ ಒಂದು ವಾರ ಬರುತ್ತೆ, ಸೂಪರ್ ಆಗಿರುತ್ತೆ. ಟೊಮೆಟೊ ಕಾಯಿನ ಮಿಕ್ಸಿ ಮಾಡಿ ಬೇಕಾದ್ರು ಹಾಕಬಹುದು, ನಾನು ಹಾಕಿಸ್ಲಿಲ್ಲ. ಯಾಕೆ ಹೇಳಿ? ಅದು ಬೈಕ್ ಸಿಕ್ಕುವಾಗ ಮಜಾ ಇದೆ, ಅದಕ್ಕೆ ಅದನ್ನ ಸ್ಮ್ಯಾಶ್ ಮಾಡ್ಲಿಲ್ಲ.
ಅದು ಅದು ಒಂಥರ ಚೆನ್ನಾಗಿರುತ್ತೆ. ಮಾಮೂಲಾಗಿ ಟೊಮೆಟೊ ತೊಕ್ ಮಾಡಿದ್ರೆ ಎಲ್ರು ರುಬ್ಕೊಂಡ್ಬಿಡ್ತಾರೆ ಮಿಕ್ಸಿಗೆ ಹಾಕಿ ಚೆನ್ನಾಗಿ. ನಾವು ಆ ಕೆಲಸ ಮಾಡಿಲ್ಲ. ಅದು ನಾವು ಮೆಂತ್ಯ ಎಳ್ಳು ಜೀರಿಗೆ ಮಾಡಿ ಪುಡಿ ಮಾಡಿದ್ವಲ್ಲ, ಸೂಪರ್ ಪೌಡ್ರ್ ಅದು. ಅಬ್ಬಬ್ಬಬ್ಬ ಸಖತ್ತಾಗಿರೋದು ಕಲ್ತ್ಕೊಂಡೆ ಅಮ್ಮ ನಿಮ್ಮಿಂದ ಇವತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಸೂಪರ್, ಥ್ಯಾಂಕ್ ಯು. ಓ ನೀನು ಮತ್ತೆ ಬಂದೇನಲ್ಲ ನೋಡ, ನನಗೆ ಮೊದಲೇ ತಲೆ ಸರಿ ಇಲ್ಲ, ಮೂಡ್ ಸರಿ ಇಲ್ಲ, ನಾನು ಅಡುಗೆ ಬೇರೆ ಮಾಡಬೇಕು, ದಯವಿಟ್ಟು ಹೊರಗಡೆ ಹೋಗೋ, ತಲೆ ತಿನ್ಬೇಡ ಪ್ಲೀಸ್. ನೋಡ ನೀನು ತಲೆ ಕೆಡಿಸ್ಕೋಬೇಡ, ಇವತ್ತು ನನಗೇನೋ ಒಂದು ಐಡಿಯಾ ಉಳಿದಿದೆ, ನಾನೇ ಅಡುಗೆ ಮಾಡ್ತೀನಿ, ನೀನು ತಿನ್ನು ಅಷ್ಟೇ, ಹೆಂಗಿದೆ ಅಂತ ಹೇಳು. ಏನು ಇದು ಆಶ್ಚರ್ಯ, ಯಾವಾಗಲೂ ನನಗೆ ಅಡುಗೆ ಮಾಡಿಕೊಡು ಅಡುಗೆ ಮಾಡಿಕೊಡು ಅಂತ ಪ್ರಾಣ ತಿಂತಿದ್ದೆ, ಇವತ್ತು ನೀನು ಅಡುಗೆ ಮಾಡ್ತೀಯಾ? ಹ್ಞೂ ಕಣ, ಏನೋ ಒಂದು ಒಳ್ಳೆ ಐಡಿಯಾ ಉಳಿತು, ಅದನ್ನು ಪ್ರಯೋಗ ಮಾಡಬೇಕು ನಾನು. ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹೇಳೋದಕ್ಕೆ ನಿನಗಿಂತ ಕರೆಕ್ಟ್ ವ್ಯಕ್ತಿ ಇನ್ಯಾರಮ್ಮ ಇದ್ದಾರೆ, ಅದಕ್ಕೆ ನಾನೇ ಅಡುಗೆ ಮಾಡ್ತೀನಿ, ನೀನು ತಿನ್ನು. ಓ ಸರಿ ಸರಿ ಸರಿ, ಹಂಗಾರೆ ಮಾಡು. ನನಗೂ ಹೆಂಗೂ ಅಡುಗೆ ಮಾಡೋಕ್ಕೆ ಮೂಡಿಲ್ಲ, ಏನಪ್ಪ ಮಾಡೋದು, ಅಡುಗೆ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೆ, ನೀನೇ ಮಾಡ್ತೀಯ ಅಂತ ಹೇಳಿದ್ದು ಒಳ್ಳೆ. ರೋಗಿ ಬಯಸಿದ್ದು ಅಲ್ಲನ್ನ, ವೈದ್ಯ ಹೇಳಿದ್ದು ಅಲ್ಲನ್ನ, ನಂಗಾಯ್ತು ಸರಿ ಕೊಡು, ಮಾಡು ಮಾಡು, ನಾನು ನೋಡ್ತೀನಿ ಏನು ಮಾಡ್ತೀಯ. ನೋಡಮ್ಮ ನಾನು ನಿನ್ನ ಥರಾನೇ, ನಾನು ಅಡುಗೆ ಮಾಡುವಾಗ ಬೇರೆ ಯಾರಾದರೂ ಇದ್ದರೆ ನಂಗೆ ಡಿಸ್ಟರ್ಬ್ ಆಗುತ್ತೆ, ನೀವು ಹೊರಗಡೆ ಇರು, ನಾನು ಅಡುಗೆ ಮಾಡ್ಬಿಟ್ಟು ನಿನ್ನ ಕರಿತೀನಿ. ಸರಿ ಮಾಡು, ಕರಿ, ಬರ್ತೀನಿ, ತಿಂತೀನಿ, ಹೆಂಗಿದೆ ಅಂತ ಹೇಳ್ತೀನಿ. ಸೂಪರ್ ಫ್ರೀ. ಏನ್ ಗೊತ್ತಾ, ನಾನು ದಾರಿಲಿ ಬರ್ಬೇಕಾರೆ ಈ ಹಣ್ಣನ್ನ ಮಾರ್ತಾ ಇದ್ದ ರಸ್ತೆನಲ್ಲಿ ಅವನೊಬ್ಬ, ಇದಕ್ಕೆ ಇಲ್ಲೆಲ್ಲ ಚೇಪೆಕಾಯಿ ಸೀಬೆಕಾಯಿ ಅಂತೆಲ್ಲ ಕರೀತಾರೆ, ನಮ್ಮ ರಾಮ್ಪುರದಲ್ಲಿ ಇದಕ್ಕೆ ಪೇರ್ಲಣ್ಣು ಅಂತ ಕರೀತಾರೆ. ಈ ಪೇರ್ಲಣ್ಣಲ್ಲಿ ಯಾವಾಗ್ಲೂ ಉಪ್ಪು ಖಾರ ಹಾಕೊಂಡು ತಿನ್ನೋದು ಅಟ್ಟೆ ಮಾಡ್ತೀವಿ, ಇದರಲ್ಲಿ ಯಾಕೆ ಒಂದು ಅಡುಗೆ ಮಾಡಬಾರ್ದು ಅಂತ ಯೋಚನೆ ಮಾಡಿದೆ, ಅದಕ್ಕೇನೋ ಒಂದು ಐಡಿಯಾ ಉಳಿತು, ಅದಕ್ಕೆ ಇವಾಗ ಅದನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಪೇರ್ಲೆ ಕರಿ, ಪೇರ್ಲೆ ಕರಿ, ಓಕೆ ಇವತ್ತು ಮಾಡೋದು, ಓಕೆ ಪೇರ್ಲೆ ಕರಿ, ಚಪಾತಿ ಗಿಪಾತಿಗೆ ನೆಂಚ್ಕೊಂಡು ತಿನ್ನೋಂಗೆ ಒಂದು ಐಟಮ್ ಮಾಡ್ತೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಹೆಂಗೂ ಇದಾನಲ್ಲ ನಮ್ಮ ಬಕ್ರ ಚಂದ್ರು, ಅವನಿಗೆ ಕೊಡೋದು, ಅವನ ಮೇಲೆ ಪ್ರಯೋಗ, ಚೆನ್ನಾಗಿತ್ತಾ ಹೊಗಳ್ತಾನೆ, ಚೆನ್ನಾಗಿಲ್ವಾ ತೆಗಳ್ತಾನೆ, ನಮಗೇನಾಗಬೇಕು ಪ್ರಯೋಗ ಮಾಡೋಕ್ಕೆ, ಏನು ಏನಂತೀರ ಅಲ್ವಾ? ಸೊ ಪೇರ್ಲೆ ಕರಿಗೆ ಏನೇನು ಪದಾರ್ಥಗಳು ಬೇಕೋ ಅದನ್ನು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಪೇರ್ಲೆ ಹಣ್ಣು ಅಂದರೆ ಸೀಬೆಕಾಯಿ ಅಥವಾ ಚೇಪೆಕಾಯಿ ಏನಾದರೂ ಕರೀತಾರೆ ನೀವು, ಗೋವಾ ಗಾವಾ ಅಂತ ಏನೇನೋ ಕರೀತಾರೆ, ಓಕೆ ಈ ಹಣ್ಣು, ಓಕೆ ಇದು ಹಣ್ಣಲ್ಲ ಆ್ಯಕ್ಚುಲಿ, ಕಾಯಿ ಬೇಕು ನಮಗೆ, ತೀರಾ ಹಣ್ಣು ಇರಬಾರ್ದು ತೀರಾ ಕಾಯಿ ಇರಬಾರ್ದು, ಆ ಥರ ಒಂದು ಕಾಯಿ ತೊಗೋಬೇಕು, ಓಕೆ. ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಒಂದೆರಡು, ಟೊಮೆಟೊ ದೊಡ್ಡದಾಗಿ ಹೆಚ್ಚಿರೋದು, ಆಮೇಲೆ ಶುಂಠಿ ಒಂದು ಇಂಚಷ್ಟು, ಒಂದು 8-10 ಬೆಳ್ಳುಳ್ಳಿ, ಅದು ಆಪ್ಷನಲ್ಲು, ಬೇಕಾದ್ರೆ ಹಾಕ್ಬೋದು ಇಲ್ಲರೂ ಬಿಡ್ಬೋದು. 1 ಚಮಚದಷ್ಟು ಕಡಲೆ ಹಿಟ್ಟು, 1 ಚಮಚದಷ್ಟು ಹಚ್ಮೆಣ್ಸಿನ ಪುಡಿ, 1.5 ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಸ್ವಲ್ಪ ಅರಿಶಿನ, 1/2 ಚಮಚದಷ್ಟು ಗರಂ ಮಸಾಲ, 1 ಚಮಚದಷ್ಟು ಧನಿಯಾ ಪುಡಿ, 1 ಸ್ವಲ್ಪ ಇಂಗು, ಕೊತ್ತಂಬರಿ ಸೊಪ್ಪು, ಜೀರಿಗೆ ಒಂಚೂರು, ಆಮೇಲೆ ನಿಂಬೆ ಹಣ್ಣಿನ ರಸ, ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಇವೆಲ್ಲವನ್ನು ಬಳಸಿ ಇವತ್ತಿನ ವಿಶೇಷ ಪೇರ್ಲ ಕರಿ ಮಾಡ್ತಾ ಇದ್ದೀನಿ, ಓಕೆ. ಈ ಪೇರ್ಲ ಕರಿ ಮಾಡಬೇಕು ಅಂದರೆ ಫಸ್ಟು ಈ ಪೇರ್ಲೆ ಹಣ್ಣನ್ನು ಹೆಚ್ಕೋಬೇಕು. ಇದು ಹೇಗೆ ಹೆಚ್ಚೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಬೀಜ ತೆಗೆದು ಬಿಡಬೇಕು, ಮೋಸ್ಟ್ ಇಂಪಾರ್ಟೆಂಟ್, ಓಕೆ. ಇದನ್ನು ಹೆಚ್ಚಿದ ಮೇಲೆ ಇದನ್ನು ಸಣ್ಣ ಸಣ್ಣ ಪೀಸ್ಗಳು ಮಾಡಿಕೊಂಡು, ಬೀಜ ಒಂದು ಬರಬಾರ್ದು ನೋಡ್ಕೊಳ್ಳಿ, ಯಾಕಂದರೆ ಬೀಜ ಬಂತು ಅಂದರೆ ತುಂಬ ಗಟ್ಟಿಗಿರುತ್ತದು, ಕಟ್ ಕಟ್ ಅಂತ ಬಾಯಿಗೆ ಸಿಗತ್ತೆ, ಚೆನ್ನಾಗಿರಲ್ಲ, ಓಕೆ. ಇದು ಚೆನ್ನಾಗಿ ಬೇಯಲಿ, ನಮಗೆ ಈ ಬೀಜದ ಪೋರ್ಷನ್ನು ಅವಶ್ಯಕತೆ ಇಲ್ಲ. ಮತ್ತು ಆ ಮಸಾಲೆಗೆ ನಾನು ಫಸ್ಟು ಟೊಮೆಟೊ ಪೇಸ್ಟ್ ಮಾಡ್ಕೋತೀನಿ. ಸೊ ಮಸಾಲೆಗೆ ಏನಾಗ್ತೀನಿ ಅಂದರೆ 1 ಇಂಚಷ್ಟು ಹಸಿ ಶುಂಠಿ, 1 8-10 ಬೆಳ್ಳುಳ್ಳಿ, ಇದು ಆಪ್ಷನಲ್ಲು, ಬೇಕಾದರೆ ಯೂಸ್ ಮಾಡ್ಬೋದು ಇಲ್ಲರೆ ಬಿಡ್ಬೋದು, ಓಕೆ. ಆಮೇಲೆ 1 ಟೊಮೆಟೊ, 1 ಸ್ವಲ್ಪ ಈರುಳ್ಳಿ ಬಾಡಿ ಕೊಡೋದಕ್ಕೆ ಇದಿಷ್ಟು, ಮತ್ತು ಹಸಿಮೆಣಸಿನ್ಕಾಯಿ 1, 2, 3, 4 ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಖಾರ ಕಡಿಮೆ ಇರುತ್ತೆ, ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ, ಓಕೆ. ಇದನ್ನು ನುಣ್ಣಗೆ ರುಬ್ಕೋಬೇಕು, ಓಕೆ. ನುಣ್ಣಗೆ ರುಬ್ಕೊಂಡಿದ್ದಾಯಿತು, ಇದು ಚೆನ್ನಾಗಿ ಬೆಂದಿದೆ, ಓಕೆ. ಇದನ್ನು ನೀರು ಸಪ್ರೇಟ್ ಮಾಡ್ಕೊಂಡ್ಬಿಡೋಣ, ಓಕೆ.
ಈಗ ಇದು ಬೆಂದಿದೆಯೋ ಇಲ್ಲವೋ ಅಂತ ಹೆಂಗೆ ಚೆಕ್ ಮಾಡಬೇಕು ಅಂದರೆ ಈ ಥರ ಒಂದು ಪೀಸ್ ತೊಗೋಬೇಕು, ತೊಗೊಂಬಿಟ್ಟು ಒಂದು ಸ್ಪೂನಲ್ಲಿ ಹಿಂಗೆ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗಬೇಕು ನೋಡಿ, ಇಷ್ಟು ಈಸಿಯಾಗಿ ಕಟ್ ಆಗಬೇಕು. ಹಿಂಗೆ ಕಟ್ ಆದರೆ ಅದು ಬೆಂದಿದೆ ಅಂತ ಅರ್ಥ. ಓಕೆ, ಈಗ ನಾವು ಮಾಡೋಕ್ಕೆ ಶುರು ಮಾಡೋಣ. ಯಾ ಈಗ ಇದಕ್ಕೇನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆ. ಓಕೆ ಓಕೆ, ಈಗ ಇದು ಚೆನ್ನಾಗಿ ಕಾದಿದೆ ಎಣ್ಣೆ. ಇದಕ್ಕೆ ಫಸ್ಟು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಬಿಡೋಣ. ಈ ಜೀರಿಗೆ ಬಿಸಿಯಾಗಿ ತೇಲಕ್ಕೆ ಶುರು ಆಗುತ್ತೆ, ಘಮ ಬಿಟ್ಕೊಳ್ಳುತ್ತೆ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ, ಎಸ್. ಈಗ ಇದಕ್ಕೆ ಹಚ್ಚಮೆಣಸಿನ ಪುಡಿ ಒಂದು ಸ್ಪೂನಷ್ಟು. ಓಕೆ, ಧನಿಯಾ ಪುಡಿ ಒಂದು ಸ್ಪೂನಷ್ಟು. ಓಕೆ, ಅರಿಶಿನ ಒಂದು ಅರ್ಧ ಕಾಲು ಸ್ಪೂನಷ್ಟು ಸಾಕು. ಓಕೆ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಮತ್ತು ಈ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದು ಒಂದೂವರೆ ಸ್ಪೂನಷ್ಟು, ಅದೇ ಕಲರ್ ಕೊಡೋದು. ಓಕೆ, ಇದು ಹಾಕಿದ ಮೇಲೆ ಇದಕ್ಕೆ ಒಂದೂವರೆ ಚಮಚದಷ್ಟು ಕಡಲೆ ಹಿಟ್ಟು, ಎಸ್. ಇದನ್ನು ಚೆನ್ನಾಗೆ ಬಾಡಿಸ್ಕೋಬೇಕು, ಇದರ ಘಾಟೆಲ್ಲ ಹೋಗಬೇಕು. ಒಂದು ಸಲ ಇದನ್ನು ಮಾಡಿ ತಿನ್ಬಿಡಿ, ಆಮೇಲೆ ನೋಡಿ. ಯಾ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಟೊಮ್ಯಾಟೊ ಪ್ಯೂರಿ ಹಾಕೋಣ. ಯಾ ಚೆನ್ನಾಗೆ ಗಟ್ಟಿಯಾಗಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ಚೆನ್ನಾಗಿ ಗಟ್ಟಿಯಾಗಿ ಎಣ್ಣೆ ಬಿಟ್ಕೋತಾ ಇದೆ, ಇಂಥ ಟೈಮಲ್ಲಿ ಇದಕ್ಕೆ ಹಿಂಗೆ ಹಾಕಬೇಕು. ಓಕೆ, ಎಷ್ಟು ಡ್ರೈ ಆಯ್ತು ನೋಡಿ. ಇವಾಗ ಇದಕ್ಕೆ ಬೇಯಿಸಿರುವ ಸೀಬೆಕಾಯಿ ಹಾಕೋದು. ಓಕೆ, ಆಮೇಲೆ ಇದಕ್ಕೆ ಈ ನೀರಿದೆಯಲ್ಲ ಇದೇ ಒಂದು ಸ್ವಲ್ಪ ಹಾಕ್ಬಿಡೋಣ. ಸ್ಟಾಕ್, ಫ್ರೂಟ್ ಸ್ಟಾಕ್, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಅರ್ಧ ಸ್ಪೂನ್ ಸಕ್ಕರೆ, ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಓಕೆ, ಇನ್ನೂ ಒಂದು ಸ್ವಲ್ಪ ನೀರು ಹಿಡಿಯತ್ತೆ. ಈಗ ಒಂದು ರೌಂಡ್ ಕುದಿಬೇಕು, ಕುದ್ಬಿಟ್ಟು ಎಣ್ಣೆ ತೇಲಕ್ಕೆ ಶುರು ಆಗಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು, ಎಸ್. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಬಾಳ ಗೆಳೆಯ, ಎಸ್. ಆಫ್ ಮಾಡೋಣ, ಆಫ್ ಮಾಡಿಬಿಟ್ಟು ಇದಕ್ಕೆ ಒಂಚೂರು ನಿಂಬೆ ಹಣ್ಣಿನ ರಸ ಹಂಗೆ ಹಾಕ್ಬಿಟ್ರೆ ಕ್ಲಾಸ್. ಚಂದ್ರು ಟೇಸ್ಟ್ ಮಾಡಬೇಕು ಅಂದ್ರೆ ಒಂಚೂರು ತಯಾರಿ ಮಾಡಬೇಕು, ಅಷ್ಟರಲ್ಲಿ ನಿಮ್ಮೆಲ್ಲರಿಗೂ ಒಂದು ಫ್ಲಾಶ್ ಬ್ಯಾಕ್ ಆಗ್ತೀನಿ, ನೋಡ್ಕೊಂಬಿಡಿ. ಪೇರಲೆ ಕರಿ ಮಾಡುವ ವಿಧಾನ, ಮೊದಲು ಪೇರಲೆ ಅಥವಾ ಸೀಬೆಕಾಯಿಯನ್ನು ಬೀಜ ತೆಗೆದು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕತ್ತರಿಸಿಕೊಳ್ಳಿ. ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದರಲ್ಲಿ ಕತ್ತರಿಸಿದ ಪೇರಲೆಕಾಯಿಯನ್ನು ಹಾಕಿ ಬೇಲು ಇಡಿ. ಮಿಕ್ಸಿ ಜಾರಿಗೆ ಟೊಮೆಟೊ, ಹಸಿ ಶುಂಠಿ, ಬೆಳ್ಳುಳ್ಳಿ ಎಸಳು, ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ನುಣ್ಣಗೆ ರುಬ್ಬಿ ಇಡಿ. ಪೇರಲೆಕಾಯಿ ಚೆನ್ನಾಗಿ ಬೆಂದ ನಂತರ ಅದನ್ನು ಶೋಧಿಸಿಕೊಳ್ಳಿ. ಪ್ಯಾನಿಗೆ ಎಣ್ಣೆ ಹಾಕಿ ಬಿಸಿ ಮಾಡಿ, ನಂತರ ಜೀರಿಗೆ ಹಾಕಿ, ಜೀರಿಗೆ ಸಿಡಿಯುತ್ತಿದ್ದಂತೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ ಅಚ್ಚಮೆಣಸಿನ ಪುಡಿ, ಧನಿಯಾ ಪುಡಿ, ಅರಿಶಿನ, ಗರಂ ಮಸಾಲ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಗೂ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಬಾಡಿಸಿ. ಈಗ ರುಬ್ಬಿದ ಟೊಮೆಟೊ ಮಸಾಲೆಯ ಮಿಶ್ರಣ ಹಾಕಿ ಚೆನ್ನಾಗಿ ಹುರಿಯಿರಿ. ಎಲ್ಲ ಚೆನ್ನಾಗಿ ಬೆಂದು ಗಟ್ಟಿ ಆಗಿ ಎಣ್ಣೆ ಬಿಡಲು ಶುರು ಆದಾಗ ಸ್ವಲ್ಪ ಇಂಗು ಸೇರಿಸಿ. ನಂತರ ಬೇಯಿಸಿದ ಪೇರಲೆಕಾಯಿ ಹೋಳುಗಳು ಹಾಗೂ ಬೇಯಿಸಿ ಬಸಿದಿಟ್ಟ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಕುದಿಯಲು ಶುರು ಆದಾಗ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ, ಈಗ ಒಲೆ ಆರಿಸಿ. ನಂತರ ನಿಂಬೆಹಣ್ಣಿನ ರಸವನ್ನು ಸೇರಿಸಿ. ನಾಲಿಗೆಯಲ್ಲಿ ನೀರೂರಿಸುವ ಉತ್ತಮವಾದ ಪೇರಲಾ ಕರಿಯನ್ನು ಚಪಾತಿಗೆ ನೆಂಚಿಕೊಂಡು ಚಪ್ಪರಿಸಿ. ಚಂದ್ರ ಬಾರ, ಏನ ಮಾಡಿದ್ಯಾ ಪೇರಲಾ ಕರಿ?
ಏನಂಗಂದ್ರೆ, ಇವಾಗ ನಿಮ್ಮೂರಲ್ಲೆಲ್ಲ ಸೀಬೆಕಾಯಿ ಚೇಪೆಕಾಯಿ ಅಂತೀರಾ, ನಮ್ಮ ರಾಮ್ಪುರದಲ್ಲಿ ಪೇರ್ಲೆ ಹಣ್ಣು ಅಂತೀವಿ. ಆ ಪೇರ್ಲೆ ಹಣ್ಣಲ್ಲಿ ಒಂದು ಕರಿ ಮಾಡಿದೀನಿ, ಪೇರ್ಲಾ ಕರಿ. ಲೇ, ಸೀಬೆಕಾಯಲ್ಲಿ ಕರಿ ಮಾಡಿದ್ಯಾ? ಯಾವನಾದ್ರೂ ಹಣ್ಣಲ್ಲಿ ಇದೆಲ್ಲ ಮಾಡ್ತಾರೆ ಅನ್ನಲ್ಲ. ಅದಕ್ಕೆ ನಾ ಆವಾಗ್ಲೇ ಚೇಪೆಕಾಯಿ ಇಟ್ಕೊಂಡು ಆಟ ಆಡ್ತಾ ಇದ್ದಿದ್ದು. ನೋಡಮ್ಮ, ಮಾಡಿದೀನಿ, ತಿನ್ನು, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳು, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳು. ಏನೋ ಒಂದು ಐಡಿಯಾ ಒಳಿತಪ್ಪ, ಮಾಡಿದ್ದೀನಿ. ಆಯ್ತು, ನನ್ನ ಕರ್ಮ, ಟೇಸ್ಟ್ ಮಾಡ್ತೀನಿ. ಸರಿ, ನೀನು ತಿನ್ನು, ನಾನು ಒಬ್ಬನೇ ಯಾಕೆ ಒದ್ಲಾಡ್ಬೇಕು. ಸಕ್ಕದ ಮಾಡಿದ್ಯಮ್ಮ, ಸಕ್ಕದ ಇದೆ, ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡಿದೆ. ಚಪಾತಿಗೆ ಬಹಳ ಒಳ್ಳೆ ಕಾಂಬಿನೇಷನ್. ಸೂಪರ್, ಎಷ್ಟು ಚೆನ್ನಾಗಿದೆ ಅಂದ್ರೆ ನನ್ನ ಬಾಯಿಂದ ಒಂದು ಅನಿಗವನ ಬರುತ್ತೆ ಕೇಳಿ. ನಲ್ಲ ಪುಲ್ಲಿಂಗ, ನಲ್ಲೇ ಸ್ತ್ರೀಲಿಂಗ, ನಲ್ಲ ಪುಲ್ಲಿಂಗ, ನಲ್ಲೇ ಸ್ತ್ರೀಲಿಂಗ, ಏಕಾಂತದಲ್ಲಿ ಭೇದವೇ ಇಲ್ಲ, ಇಬ್ಬರು ಡಾರ್ಲಿಂಗ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದ್ಬಿಡ್ತು. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಟೀಕೆಗಳನ್ನ, ಸಲಹೆಗಳನ್ನ ನಮ್ಗೆ ಬರ್ತಿಳಿಸಿ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ನೀವು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ಟಾಟಾ, ಬೈ ಬೈ. ಟಾಟಾ, ಬೈ ಬೈ.